ದೊಣ್ಣೆ ಕೋಲು ಹಿಡಿದುಕೊಂಡು ಗ್ರಾಮದ ಸುತ್ತ ಸುತ್ತುತ್ತಿರುವ ಯುವಕರು, ಶಾಲೆಗೆ ಹೋಗಲು ಭಯಪಡುತ್ತಿರುವ ಮಕ್ಕಳು, ಈ ಎಲ್ಲ ಸನ್ನಿವೇಶ ಕಂಡು ಬಂದಿದ್ದು ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಕಡತಿ ಗ್ರಾಮದಲ್ಲಿ. ಅಷ್ಟಕ್ಕೂ ಈ ಗ್ರಾಮದ ಜನರ ನೆಮ್ಮದಿ ಹಾಳು ಮಾಡಿದ ಆ ಪರೋಡಿ ಯಾರು ಅಂತೀರಾ? ಇದೋ ನೋಡಿ, ಇದೇ ಕಪ್ಪು ಮೂತಿಯ ವಾನರ. ಹೌದು, ಈ ಕಪ್ಪು ಮುಖದ ವಾನರಕ್ಕೆ ಯಾರು ರಸ್ತೆಯಲ್ಲಿ ಒಬ್ಬರೇ ಓಡಾಡುವ ಹಾಗಿಲ್ಲ. ಯಾಕೆಂದರೆ ರಸ್ತೆಯಲ್ಲಿ ಓಡಾಡುವ ಜನರ ಮೇಲೆ ಬಿದ್ದು ಕಚ್ಚಿ ಗಾಯಗೊಳಿಸಿ ಕ್ಷಣಾರ್ಧದಲ್ಲಿಯೇ ಕಣ್ಮರೆಯಾಗುತ್ತೆ. ಕಳೆದ 3-4 ತಿಂಗಳುಗಳಿಂದ 30 ಹೆಚ್ಚು ಜನರಿಗೆ ಹಾಗೂ ಮಕ್ಕಳಿಗೆ ಕಚ್ಚಿ ಗಾಯಗೊಳಿಸಿದೆ. ಗ್ರಾಮದ ಜನರಿಗೆ ವಿಪರೀತ ಕಾಟ ಕೊಡುತ್ತಿರುವ ಇದನ್ನ ಹಿಡಿಯಲು ಈ ಗ್ರಾಮದ ಯುವಕರು ದೊಣ್ಣೆ ಹಿಡಿದು ಊರು ಕಾಯುವಂತಾಗಿದೆ. ಕಳೆದ 3-4 ತಿಂಗಳುಗಳಿಂದ ಈ ವಾನರ ಕಾಟ ಜಾಸ್ತಿಯಾಗಿದ್ದು ಗ್ರಾಮದಲ್ಲಿ ಟ್ರ್ಯಾಕ್ಟರ್ ಸೌಂಡ್ ಮಾಡಿದರೆ ಸಾಕು, ಆ ಟ್ರ್ಯಾಕ್ಟರ್ ಅನ್ನೇ ಬೆನ್ನತ್ತಿಕೊಂಡು ಹೋಗುತ್ತೆ. ಅಲ್ಲದೆ ಮನೆಗಳಿಗೆ ನುಗ್ಗಿ ಜನರನ್ನ ಭಯಭೀತರನ್ನಾಗಿ ಮಾಡಿದೆ. ಈಗಾಗಲೇ 30 ಅಧಿಕ ಜನರಿಗೆ ವಾನರ ಕಚ್ಚಿರುವುದರಿಂದ ಜನ ಆತಂಕಕ್ಕೊಳಗಾಗಿದ್ದಾರೆ. ಅಧಿಕಾರಿಗಳು ಏನ ದಾದ ತಗೊಳಲ್ಲ ಸರ್, ಎಲ್ಲಾರ್ಗು ಹೇಳ ಸರ್, ಏನ್ ದಾದ ತಗೊಳಲ್ಲ. ಬಂದಾರ ಸರ್, ಕರೆ ಕಳ್ಸೇವಿ, ಬಂದಾರ ಅದು ಅವ್ರು ನೋಡತ್ಗೆ ಓಡಕತ್ ಸರ್. ಮನೆಯಿಂದ ಹೊರಗ್ ಬರಂಗಲ್ಲ ಸರ್, ಹಂಗ ಅಟ್ಟ ವರ್ಷ ಬರ್ತದ ಸರ್, ಒಂದೊಂದ್ಸಲ ಭಾಳ ಹುಚ್ಚು ಬಂದ್ಬಿಡ್ತದ ಸರ್. ಅದಕ್ಕೆ ಈಗ ಓಡಾಡೋದ ಕಷ್ಟ ಆಗೈತೆ ಸರ್. ನಾವು ಇರೋದ ಈ ಊರಾಗ ಜನರಿಗೆ ಭಾಳ ತೊಂದರೆ ಮಾಡ್ತತಿ, ದೊಡ್ಡ ರಸ್ತೆ ಅದು ಓಡಾಡೋದು. ಬೈಕಿಗೆ ಬೆನ್ನತ್ತ ಸರ್ ಒಂದ್ಸಲ, ಅದಕ್ಕೆ ಕಾಮ್ಸನ್ ಬಂದಂಗೆ ಬಂದ್ಬಿಟ್ರೆ ಬೈಕಿಗೆ ಬೆನ್ನತ್ತತಿ, ಒಂದು 25-30 ಮಂದಿ ಕಳೆದ ನೋಡ್ ಸರ್. ಆಗಲ್ಲ, ಗ್ರಾಮಕ್ಕೆ ಅರಣ್ಯಾಧಿಕಾರಿಗಳು ಬಂದು ವಾನರನನ್ನ ಹಿಡಿಯಲು ಮುಂದಾಗಿದ್ದರು, ಅದನ್ನ ಹಿಡಿಯಲು ಸಾಧ್ಯವಾಗದೆ ಹೋಗಿದ್ದಾರೆ. ಅಲ್ಲದೆ ಗ್ರಾಮದ ಜನ ಮುಂದೇನು ಮಾಡಬೇಕು ಎಂಬ ಚಿಂತೆಯಲ್ಲಿದ್ದಾರೆ. ಇದನ್ನೆಲ್ಲ ನಾವು ತಿಳಿದ ಅರಣ್ಯ ಇಲಾಖೆಗೆ ಅರ್ಜಿ ಕೊಟ್ವಿ. ಅರ್ಜಿ ಕೊಟ್ಟೆ ಅಂದ್ರೆ ಅವರು, ಇಲ್ಲಪ್ಪ ನಮಗೆ ಸಂಬಂಧ ಬರೋದಲ್ಲ, ನೀವು ಗ್ರಾಮ ಪಂಚಾಯತಿನ ಮಾಡ್ಕೋಬೇಕು, ಇದು ನಮಗೆ ಸಂಬಂಧ ಇಲ್ಲದಿದ್ದು ಅಂತ ಹೇಳಿದರು ಅವರು. ಗ್ರಾಮ ಪಂಚಾಯತಿ ಹಿಡಿಯೋದಕ್ಕೆ 4-5 ಮಂದಿ ಕರ್ತೀವಿ, ಪ್ರಯತ್ನ ಪಟ್ಟವಿ, ಯಾವುದೇ ಕಾರಣಕ್ಕೆ ಸಿಗ್ತಾ ಇರಲಿಲ್ಲ. ನಾವು ಮತ್ತು ಅದನ್ನು ಇದನ್ನು ಮಾಡಬಾರ್ದು ಅಂತೇಳಿ ಯಾವ ಉಪಾಯದಿಂದ ಹಿಡಿದು ಬೇರೆ ಕಡೆ ಕಳಿಸ್ಬೇಕಂತೇಳಿ ಪ್ರಯತ್ನ ಪಟ್ಟವಿ. ಒಟ್ಟಾರೆಯಾಗಿ 3-4 ತಿಂಗಳುಗಳಿಂದ ಕಡತಿ ಗ್ರಾಮದ ಜನ ವಾನರನ ಕಾಟದಿಂದ ರೋಸಿ ಹೋಗಿರುವುದಂತೂ ನಿಜ. ಇನ್ನಾದರೂ ವಾನರನ ಕಾಟಕ್ಕೆ ಬ್ರೇಕ್ ಬೀಳುತ್ತಾ ಕಾದು ನೋಡಬೇಕಿದೆ. ಮಲ್ಲಿಕಾರ್ಜುನ ಕೈದಾಳೆ, ಡೆಮಾಕ್ರೆಟಿಕ್ ಟಿವಿ, ದಾವಣಗೆರೆ.